ಸಿನಿಮಾ ಸ್ವರಸ್ಯ ಇನ್ನೊಂದು ಕುತೂಹಲಕಾರಿ ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಆರ್ ಎನ್ ಜಯಗೋಪಾಲ್ ಅವರ ಸಾಧನೆಯ ಬದುಕಿನ ಕೊನೆಯ ಘಟ್ಟಕ್ಕೆ ನಾನು ಇವತ್ತು ಮೊನ್ನೆ ಕರ್ಕೊಂಡು ಬರ್ತಾಯಿದ್ದೀನಿ. ಸರಿಸುಮಾರು 2002 ಸುಮಾರಿಗೆ ನನಗೆ ಒಂದು ಬಹಳ ಈ ಚಿತ್ರಗೀತೆಗೆ ಸಂಬಂಧಪಟ್ಟ ಹಾಗೆ ಮಲ್ಲಿಗೆನಲ್ಲಿ ಒಂದು ನಾನು ಮಲ್ಲಿಗೆ ಮಾಸಪತ್ರಿಕೆ ಸಂಪಾದಕನಾದಾಗ ಒಂದು ಅಂಕಣ ಶುರು ಮಾಡಿದೆ, ಮಲ್ಲಿಗೆ ಮಾಧುರ್ಯ ಅಂತೇಳಿ. ಒಬ್ಬ ಗೀತ ರಚನೆಕಾರರು ಅವರದ್ದು 2 ಹಾಡು ಮತ್ತು ಅವರ ಸಾಧನೆ ಅವರ ಪರಿಚಯ ಈ ಥರದ್ದನ್ನು ಹಾಕೋದು ಅಂತ. ಮಲ್ಲಿಗೆ ಮಾಧುರ್ಯ ಬಹಳ ಜನಪ್ರಿಯವಾದ ಅಂಕಣ ಆಯಿತು, ಬಹಳ ಜನ ಅದನ್ನು ಇಷ್ಟಪಡೋರು. ನನಗೆ ಸರಿಸುಮಾರು ಒಂದು ತಿಂಗಳಿಗೆ 50-60 ಪತ್ರಗಳು ಮಲ್ಲಿಗೆ ಮಾಧುರ್ಯಕ್ಕೆ ಬರೋದು. ಈಗ ನಾನು ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಬಗ್ಗೆ ಒಂದು ಏನೋ ಒಂದು ಎಪಿಸೋಡ್ ಹಾಕಿದ್ರೆ, ಈ ಹಾಡು ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳೇ ಬರೆದಿದ್ದ ಸರ್, ಅವರು ಮೂಲ ಏರು ಸರ್, ಪುಟ್ಟಣ್ಣಂಗೋ ಅವ್ರಿಗೂ ಏನು ಸಂಬಂಧ ಸರ್, ಹೀಗೆ 58 ಪ್ರಶ್ನೆಗಳು ಬರೋರು. ಅಂದರೆ ನನಗೆ ಒಂದು ಗೊತ್ತಾಯ್ತು ಏನು ಅಂತಂದರೆ, ನಮ್ಮ ಸುದ್ದಿ ಮಾಧ್ಯಮ ಇಷ್ಟೊಂದು ದೃಶ್ಯ ಮಾಧ್ಯಮ ಇದು ಕೂಡ ಇದ್ದರೂ ಕೂಡ ನಮ್ಮ ಚಿತ್ರಗೀತೆ ಪ್ರೇಮಿಗಳಿದ್ದಾರಲ್ಲ, ಅವ್ರಿಗೆ ಬೇಕಾದ್ದನ್ನು ಇವರು ಕೊಡ್ತಾ ಇಲ್ಲ. ಇವರು ಅವ್ರಿಗೇನೋ ಬೇಕಾಗಿದೆ ಅದನ್ನು ಇವರು ಕೊಡ್ತಾ ಇಲ್ಲ, ನಾವು ಅದನ್ನು ಮಾಡಬಹುದು ಅಂತ ಹೇಳುವಾಗ ನನಗೆ ಒಂದು ಬಂತು, ಸಿನಿಮಾದ ಕೂಡಲೇ ನಾವು ಗ್ಲ್ಯಾಮರ್ ಮೊದಲು ಸಿನಿಮಾದವ್ರದ್ದು ಯಾರ್ದಾರು ಫೋಟೋ ಕವರ್ ಪೇಜಲ್ಲಿ ಹಾಕ್ತೀವಿ ಅಂತಂದರೆ ಒಬ್ಬ ಗ್ಲ್ಯಾಮರಸ್ ನಟಿ, ಅವಳ ಹೆಸರು ಕುಲ ಗೋತ್ರ ಏನು ಗೊತ್ತಿಲ್ಲದಿದ್ರೂ ಕೂಡ ಫೋಟೋ ಗ್ಲ್ಯಾಮರ್ ಆಗಿದ್ದರೆ ಅದು ಕವರ್ ಪೇಜಲ್ಲಿ ಹೋಗುತ್ತೆ. ಇಲ್ಲುವ ಹೀರೋ ಹೀರೋಗಳನ್ನು ಸ್ಟಾರ್ಡಮ್ ಇರುವ ಹೀರೋಗಳ ಕವರ್ ಪೇಜ್ ಹೋಗುತ್ತೆ. ಇಲ್ಲುವ ಅಬ್ಬಬ್ಬ ಅಂತಂದರೆ ಸ್ಟಾರ್ಡಮ್ ಇರುವ ಡೈರೆಕ್ಟರು ಪುಟ್ಟಣ್ಣ ಕಣಗಲ್ ಅವರು ಕವರ್ ಪೇಜಿಗೆ ಬರ್ತಾರೆ. ಆದರೆ ತೆರೆ ಹಿಂದೆ ಕೆಲಸ ಮಾಡಿರ್ತಾರೆ ಚಿವು ದೇಶಂಕರ್ ಇರ್ಬೋದು, ಆರ್ ಎನ್ ಜಯಗೋಪಾಲ್ ಇರ್ಬೋದು, ಕುರಾ ಸೀತಾರಾಮ್ ಶಾಸ್ತ್ರಿಗಳಿರ್ಬೋದು, ವಿಜಯ ನರಸಿಂಹ ಇರ್ಬೋದು, ಅವ್ರ ಹೆಸರನ್ನು 100 ಸಾವಿರಾರು ಸಲ ಜನ ಕೇಳಿರ್ತಾರೆ, ಅವ್ರದ್ದು ಓದಿರ್ತಾರೆ. ಅವ್ರು ಹೆಂಗಿದ್ದಾರೆ ಅಂತ ಗೊತ್ತಾಗೋದು ಬೇಡವಾ, ಯಾಕೆ ಅವ್ರ ತೆರೆ ಹಿಂದೆಯೇ ಇರಬೇಕು. ನಾನು ಒಂದು ಪ್ರಸ್ತಾಪ ಮಾಡಿದೆ ನನ್ನ ಮಲ್ಲಿಗೆ ಮೀಟಿಂಗ್ನಲ್ಲಿ, ನಾನು ಒಬ್ಬ ಗೀತ ರಚನೆಕಾರನ ಕವರ್ ಪೇಜಲ್ಲಿ ಹಾಕ್ತೀನಿ ಸರ್ ಅಂತೇಳಿ. ಮೊದಲು ನಮ್ಮ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು, ಇದು ಖಂಡಿತ ಡಿಸಾಸ್ಟ್ರಸ್, ಇದು ಯಾರು ಮಲ್ಲಿಗೆ ರೆಗ್ಯುಲರಾಗಿ ತೊಗೊಳೋದವರು ಅವ್ರು ಕೂಡ ತೊಗೊಳ್ಳಲ್ಲ, ಗೀತ ರಚನೆಕಾರ ಅಂದರೆ ಯಾರಿಗೆ ಗೊತ್ತಿರುತ್ತೆ ಅಂತ. ಇಲ್ಲ, ನಾನೊಂದು 2-3 ತಿಂಗಳಿಂದ ಬೂಮ್ ಮಾಡ್ತೀನಿ, ಮಲ್ಲಿಗೆ ಕವರ್ ಪೇಜಲ್ಲಿ ಒಬ್ಬರು ನಿಮ್ಮ ಮೆಚ್ಚಿನ ಗೀತ ರಚನೆಕಾರ ಬರ್ತಾರೆ ಯಾರು ಅಂತ ನಿರೀಕ್ಷೆ ಮಾಡಿ ಹೀಗೆಲ್ಲ ನಾನು ಒಪ್ಪಿಸ್ದೆ. ಕೊನೆಗೆ ಬಹಳ ಒಳ್ಳೆಯ ಮನಸ್ಸಿನಿಂದ ಒಪ್ಪಿಸಿದ್ರು. ನಾನು 2-3 ತಿಂಗಳಿಂದ ಈ ಮಲ್ಲಿಗೆ ಮಾಧುರಿಯ ಅಂಕಣ ಹೊಸ ಘಟ್ಟವನ್ನು ಮುಟ್ತಾ ಇದೆ, ಇದರ ಮೂಲಕ ಒಬ್ಬ ಗೀತ ರಚನೆಕಾರರು ಭಾರತೀಯ ಚಿತ್ರೋದ್ಯಮದ ಇತಿಹಾಸದಲ್ಲೇ ಒಂದು ಪತ್ರಿಕೆಯ ಮುಖಪುಟವನ್ನು ಅಲಂಕರಿಸ್ತಾರೆ, ಈ ಥರದ ಆ್ಯಡ್ಗಳನ್ನೆಲ್ಲ ಕೊಟ್ಕೊಂಡು ಬಂದೆ. ಆಮೇಲೆ ಹಿಂದಿನ ಸಂಚಿಕೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಕೊಟ್ಟೆ, ನಾನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಒಬ್ಬ ಗೀತ ರಚನೆಕಾರರು ಮುಖಪುಟಕ್ಕೆ ಬರ್ತಾರೆ, ಇವರು ಯಾರು ಅಂತ ಊಹಿಸಿದವರಿಗೆ ಒಂದು ಬಹುಮಾನ ಕೂಡ ಕೊಡ್ತೀನಿ ನಾವು ಅಂತೇಳಿ. ಸರಿಸುಮಾರು 8,000-10,000 ಪತ್ರಗಳು, ಯಾರ್ಯಾರೋ ಹೆಸರು ಹಂಸಲೇಖ ದೊಡ್ಡರಂಗೇಗೌಡರು ಇಂದ ಹಿಡಿದು ಎಲ್ಲ ಊಹೆ ಮಾಡಿದಂಥ ಪತ್ರಗಳು ಬಂದಿತ್ತು. ನನಗೆ ಆವಾಗಲೇ ಅರ್ಥ ಆಯಿತು ಅಂದರೆ ಕನ್ನಡ ಜನ ಚಿತ್ರಗೀತೆ ಇಷ್ಟು ಜನ ಇಷ್ಟಪಡೋರು ಇದ್ದಾರೆ, ಇವರು ಒಬ್ಬೊಬ್ಬರು ಯಾರ್ಯಾರು ಕಾರ್ಡ್ ಬರೆದಿದ್ದಾರೋ ಅವರು ಒಂದು ಸಂಚಿಕೆ ತೊಗೊಂಡ್ರು ನಾನು ಬದುಕೊಂಡ್ಬಿಡ್ತೀನಿ ಅಂಥೇಳಿ. ಆರ್ ಎನ್ ಜಯಗೋಪಾಲ್ 2003 ನವಂಬರ್ ಮಲ್ಲಿಗೆ ಮಾಸಪತ್ರಿಕೆಯ ಮುಖಪುಟಕ್ಕೆ ನಾನು ಆರ್ ಎನ್ ಜಯಗೋಪಾಲ್ ಅವರನ್ನು ತೊಗೊಂಡು ಬಂದೆ. ನಾವು ಯಾರೂ ಊಹೆ ಮಾಡಿರಲಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಸಂಚಿಕೆ ಸೇಲ್ ಆಯಿತು. ನನಗೆ ಸರಿಸುಮಾರು ಮಧ್ಯಾಹ್ನದ ಹೊತ್ತಿಗೆ ಮೆಜೆಸ್ಟಿಕ್ ಬುಕ್ ಸ್ಟಾಲಿಂದ ಫೋನ್ ಬಂತು, ಸರ್ 4,000 ಕಾಪಿನೂ ಖಾಲಿಯಾಗಿದೆ, ಇನ್ನೊಂದು 500 ಕಾಪಿ ಕಳಿಸಿ ಅಂತ ಹೇಳಿದರೆ, ನಾರ್ಮಲಿ ಮೆಜೆಸ್ಟಿಕ್ KSRC ಬುಕ್ ಸ್ಟಾಲ್ನಲ್ಲಿ ಊರಿಂದ ಹೋಗೋರು ಬರೋರು ಎಲ್ಲ ಅಲ್ಲಿ ಪತ್ರಿಕೆಗಳನ್ನು ತೊಗೊಳ್ತಾರೆ. ನಾನು 3 ಸಲ ನವಂಬರ್ ಸಂಚಿಕೆಯನ್ನು ಪ್ರಕಟ ಮಾಡಬೇಕಾಗಿ ಬಂತು. ಜನ ಆರ್ ಎನ್ ಜಯಗೋಪಾಲ್ನ ಇಷ್ಟೊಂದು ಇಷ್ಟಪಡ್ತಾರೆ ಅಂಥೇಳಿ ನನಗೆ ಅದು ಅರ್ಥ ಆಯಿತು. ಎರಡನೇದು ಅದರಿಂದ ಜಯಗೋಪಾಲ್ ಅವ್ರ ಬಗ್ಗೆ ಕೂಡ ಜನಕ್ಕೆ ತಿಳ್ಕೊಳೋಕೆ ಅವಕಾಶ ಆಯಿತು. ನಾನು ಸಾಕಷ್ಟು ಫೋಟೋಗಳನ್ನು ಬಳಸಿದ್ದೆ, ಅವರ ವಿಶೇಷವಾದ ಸಂದರ್ಶನ ಇತ್ತು, ಚಿತ್ರರಂಗದ ಅನೇಕ ಗಣ್ಯರು ವಾದಿರಾಜ್ ಇರ್ಬೋದು, ರಾಜನ್ ನಾಗೇಂದ್ರ ಅವರ ರಾಜನ್ ಇರ್ಬೋದು, ವಿಜಯ್ ಭಾಸ್ಕರ್ ಇರ್ಬೋದು,
ಎಲ್ಲರ ಹತ್ರ ಅವರ ಬಗ್ಗೆ ಲೇಖನಗಳನ್ನು ಬರೆಸಿದ್ದೆ ನಾನು. ಇಡೀ ಸಂಚಿಕೆ ಕಲೆಕ್ಟರ್ಸ್ ಇಶ್ಯೂ ಆಯಿತು. ಆರ್ ಎನ್ ಜಿ ಗೋಪಾಲನ ಇಷ್ಟಪಡೋರೆಲ್ಲ ಸಂಚಿಕೆಯನ್ನು ಇಟ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇದಾದ ಮೇಲೆ ಕರ್ನಾಟಕದಲ್ಲಿ ಅನೇಕ ಕಡೆ ಆರ್ ಎನ್ ಜಿ ಗೋಪಾಲನ ಕರೆಯೋದಕ್ಕೆ ಶುರು ಮಾಡಿದ್ರು, ಮತ್ತು ಸಿನಿಮಾ ಹಾಡು ಅವ್ರ ಹತ್ರ ಬರೆಸೋದಕ್ಕೆ ಶುರು ಮಾಡಿದ್ರು. ಈ ಥರದಲ್ಲಿ ಒಂದು ರೀತಿಯಲ್ಲಿ ಒಂದು ಪತ್ರಿಕೆ ಸಂಚಿಕೆ ಏನು ಮಾಡೋಕ್ಕೆ ಸಾಧ್ಯ ಅಂಥೇಳಿ ಜಯಗೋಪಾಲನ್ ಅವರಿಗೆ ರೀಬರ್ತ್ ಥರ ಅದು ಆ ಸಂಚಿಕೆ ಕೆಲಸ ಮಾಡಿತು. ಇದಾದ ಮೇಲೆ ನಾವು ಅವರ ಸ್ನೇಹಿತ ವರ್ಗದವರೆಲ್ಲ ಸೇರಿಕೊಂಡು ಆರ್ ಎನ್ ಜಿ ಗೋಪಾಲ್ನವರ 70ನೇ ವರ್ಷದ ಒಂದು ಕಾರ್ಯಕ್ರಮ ಮಾಡೋಣ ಅಂಥೇಳಿ ಬಹುದೊಡ್ಡ ಕಾರ್ಯಕ್ರಮನ ಯೋಚನೆ ಮಾಡಿದ್ವಿ. ಇದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಮೊದಲನೇ ದಿನ ಸುರಾನ ಕಾಲೇಜಿನಲ್ಲಿ ವಿಚಾರ ಸಂಕಿರಣಗಳು ಆರ್ ಎನ್ ಜಿ ಗೋಪಾಲ್ ಅವರ ಕೊಡುಗೆ ಚಿತ್ರರಂಗದ ಬಗ್ಗೆ, ಒಬ್ಬ ಗೀತ ರಚನೆಕಾರರ ಬಗ್ಗೆ ಅಕಾಡೆಮಿಕ್ ಆಗಿ ವಿಚಾರ ಸಂಕಿರಣ ಇಷ್ಟು ಗಂಭೀರವಾಗಿ ನಡೆದಿದ್ದು ಅದೇ ಮೊದಲು. ಎರಡು ಒಂದು ದಿನದ ಇಡೀ ದಿನದ ವಿಚಾರ ಸಂಕಿರಣ ಬಹಳ ವಿಶೇಷ ಅಂತಂದರೆ, ಈ ವಿಚಾರ ಸಂಕಿರಣದಲ್ಲಿ ಕೆ ಎಸ್ ಎಲ್ ಸ್ವಾಮಿ ಇದ್ದರು, ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗ ವಿಷ್ಣುವರ್ಧನ್ ಅವರು ಬಂದಿದ್ದರು, ಶಿವರಾಮ್ ಅವರಿದ್ದರು, ಜಯಗೋಪಾಲ್ನ ಆಮೇಲೆ ತಮಿಳು ಗೀತ ರಚನೆಕಾರ ಪಿರೈ ಸೂಡನ್ ಅವರು ಬಂದಿದ್ದರು. ಪಿರೈ ಸೂಡನ್ ಅವರು ಜಯಗೋಪಾಲ್ ಅವರ ಚಿತ್ರಗೀತೆಯ ಹೋರಾಟದ ಕಾಂಟ್ರಿಬ್ಯೂಷನ್ ಬಗ್ಗೆ ಮಾತಾಡಿದರು. ಹೀಗೆ ಅನೇಕ ದಿಗ್ಗಜರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಕಾರ್ಯಕ್ರಮದ ಕೊನೆಯಲ್ಲಿ ಎದೆ ತುಂಬಿ ಹಾಡಿದನು ಆಗ ಬಹಳ ಪ್ರಸಿದ್ಧವಾದ ಕಾರ್ಯಕ್ರಮ. ಇದರ ವಿನ್ನರ್ಸಿಂದ ಜಯಗೋಪಾಲ್ ಅವರು ಕೆಲವು ಗೀತೆಗಳನ್ನು ಹಾಡುವ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಹಿಂದಿನ ದಿನದ ವಾಣಿಜ್ಯರಾಮ್ ಅವರು ಬಂದಿದ್ದರು. ವಾಣಿಜ್ಯರಾಮ್ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಕೂತು ಈ ಚಿಕ್ಕವರ ಹಾಡುಗಳನ್ನೆಲ್ಲ ಕೇಳಿದ್ರು. ನನಗೆ ಅದು ಬಹಳ ಮನಸ್ಸಿಗೆ ತಟ್ಟಿದಂತಹ ಸಂಗತಿ ಇದು. ಇದಾದ ಮೇಲೆ ಮಾರನೇ ದಿನ ಆರ್ ಎನ್ ಜಯಗೋಪಾಲ್ ಅವರ ಸನ್ಮಾನ ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೀತು. ಅವತ್ತು ವಾಣಿ ಜಯರಾಮ್ ಅವರು ಬಂದರು, ಎಸ್ ಜಾನಕಿ ಅವರು ಬಂದಿದ್ದರು, ಪಿ ವಿ ಶ್ರೀನಿವಾಸ್ ಅವರು ಬಂದಿದ್ದರು, ಯೇಸುದಾಸ್ ಅವರು ಬಂದಿದ್ದರು. ಹೀಗೆ ದಿಗ್ಗಜರೆಲ್ಲ ಸೇರಿಕೊಂಡಂತಹ ಬಹಳ ದೊಡ್ಡ ಕಾರ್ಯಕ್ರಮ ಅದು. ನಾನು ಹಿಂದಿನ ಒಂದು ಸಂಚಿಕೆಯಲ್ಲಿ ನೆನಪು ಮಾಡಿಕೊಂಡ ಹಾಗೆ ಅವತ್ತು ಸಿಕ್ಕಾಬಟ್ಟೆ ಮಳೆ ಬೆಂಗಳೂರಿನಲ್ಲಿ. 4 ಗಂಟೆಗೆ ನಮ್ಮ ಕಾರ್ಯಕ್ರಮ ಅಂತಂದರೆ 2:30ಯಿಂದಲೇ ಬೆಂಗಳೂರಿನಲ್ಲಿ ಹಳ್ಳ, ಇಡೀ ಬೆಂಗಳೂರಿನ ಎಲ್ಲ ರಸ್ತೆಗಳು ನೀರಿನಲ್ಲಿ ತುಂಬಿ ತುಳುಕ್ತಾ ಇದೆ. ನಾವು ಅಂದ್ಕೊಂಡ್ವಿ ಫ್ಲಾಪ್ ಈ ಕಾರ್ಯಕ್ರಮ, ಯಾಕೆಂದರೆ ಜನ ಈ ಮಳೆನಲ್ಲಿ ಬೆಂಗಳೂರಲ್ಲಿ 4 ಹನಿ ಮಳೆ ಬಿದ್ದರೆ ಮನೆ ಬಿಟ್ಟು ಹೊರಗೆ ಬರೋಲ್ಲ, ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆಯಲ್ಲ, ಹೆಂಗೆ ಬರೋಕ್ಕೆ ಸಾಧ್ಯ ಅಂಥೇಳಿ. ಆದರೆ ಜನ ಬಂದರು, 3:30ಗೆ ರವೀಂದ್ರ ಕಲಾಕ್ಷೇತ್ರ ಪೂರ್ತಿ ಭರ್ತಿಯಾಗಿ ಹೊರಗಡೆ ಎಲ್ಲ ಜನ ನಿಂತಿದ್ದರು. ಅಲ್ಲಿ ಮೇಲುಗಡೆ ಹಾಲ್ನಲ್ಲಿ ಕೂಡ ನಾವು ಆಸನ ವ್ಯವಸ್ಥೆ ಮಾಡಬೇಕಾಗಿ ಬಂತು. 8 ಗಂಟೆವರೆಗೂ ಆ ಕಾರ್ಯಕ್ರಮ ನಡೆದರೆ ರವೀಂದ್ರ ಕಲಾಕ್ಷೇತ್ರದ ಹೊರಗಡೆ ಆವರಣ, ಅಲ್ಲಿ ನಾವು ಕೊನೆಗೆ ಕ್ಲೋಸ್ ಸರ್ಕ್ಯೂಟ್ ಟಿ ವಿಗಳನ್ನೆಲ್ಲ ಹಾಕಿದ್ವಿ, ಆಲ್ಮೋಸ್ಟ್ ಜೆ ಸಿ ರೋಡ್ನವರೆಗೂ ಜನ ನಿಂತ್ಕೊಂಡು ಆ ಕಾರ್ಯಕ್ರಮನ ನೋಡಿದ್ದಾರೆ. ಅಂದರೆ ಒಬ್ಬ ಗೀತ ರಚನೆಕಾರನ್ನು ಕನ್ನಡ ಜನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟಪಡ್ತಾರೆ ಅಂತ ನಮ್ಮ ಎದುರಿಗೆ ಸಾಬೀತಾದ ಸಂದರ್ಭ ಅದು. ಇದಾದ ಮೇಲೆ ನನಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು, ಏ ನೀವು ಜಯಗೋಪಾಲ್ ಧಾಮ್ ಧೂಮ್ ಪ್ರೋಗ್ರಾಮ್ ಮಾಡಿದ್ರಂತೆ, ನನ್ನನ್ನು ಕರೀಲೇ ಇಲ್ವಲ್ಲಪ್ಪ ಅಂತಂದರು. ನಾನು ಹೇಳಿದೆ ನೀವು ಯು ಎಸ್ ಅಲ್ಲಿದ್ದಿರಿ ಸರ್, ನಿಮ್ಮನ್ನೇ ಫಸ್ಟ್ ಕರೆದಿದ್ದು ನಾವು ಅಂತ. ಏ ಅದೆಲ್ಲ ಗೊತ್ತಿಲ್ಲ, ನಾನು ಯು ಎಸ್ ಅಲ್ಲಿದ್ದೆನೋ ಆಫ್ರಿಕಾದಲ್ಲಿದ್ದೆನೋ ಅದೆಲ್ಲ ಗೊತ್ತಿಲ್ಲ, ಜಯಗೋಪಾಲ್ದು ಇನ್ನೊಂದು ಕಾರ್ಯಕ್ರಮ ಮಾಡಬೇಕು, ನಾನು ಹಾಡ್ತಾ ಇದ್ದೀನಿ ಬಂದು ಅಂತೇಳಿ. ನಾನು ಆಮೇಲೆ ವಿ ಎನ್ ಸುಬ್ರಾಯರು, ಪಿ ಜಿ ಶ್ರೀನಿವಾಸಮೂರ್ತಿಗಳು ಅದು ಯಾರು ಇದ್ರವರೆಲ್ಲ ಜೊತೆಗೆ ಮಾತಾಡುವಾಗ ಅಂದರು, ಬೆಂಗಳೂರಲ್ಲಿ ಈಗಾಗಲೇ ಒಂದು ಕಾರ್ಯಕ್ರಮ ಆಗೋಗ್ಬಿಟ್ಟಿದೆ, ಮತ್ತು ಬೆಂಗಳೂರಲ್ಲೇ ಮಾಡೋದು ಬೇಡ, ನಾವು ಮೈಸೂರಲ್ಲಿ ಮಾಡೋಣ ಅಂತ. ಮೈಸೂರಿನಲ್ಲಿ ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿದ್ವಿ. ಮೈಸೂರಿನಲ್ಲಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಕಾರ್ಯಕ್ರಮ, ಆಗ ರಘು ಅವರು ಅರಮನೆ ಪ್ರದರ್ಶನದ ಉಸ್ತುವಾರಿನ ವಹಿಸಿದ್ರು. ಅವರು ಆ ಅರಮನೆ ಪ್ರದರ್ಶನದ ಮೈದಾನವನ್ನು ನಮಗೆ ಉಚಿತವಾಗಿ ಬಿಟ್ಕೊಟ್ರು. ಆಮೇಲೆ 4 ಜನ ಮೈಸೂರು ಜಿಲ್ಲೆಯನ್ನು ಶ್ರೀನಿವಾಸ ಪ್ರಸಾದು, ತನ್ವೀರ್ ಸೇಟು, ಮೈಸೂರು ಜಿಲ್ಲೆಯನ್ನು ಪ್ರತಿನಿಧಿಸುವ 4 ಜನ ಸಚಿವರು ಕೂಡ ಅದಕ್ಕೆ ಬಂದಿದ್ದರು. ಪೊಲೀಸ್ ದಾಖಲೆಗಳ ಪ್ರಕಾರನೇ 40,000 ಜನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ರು. ಒಬ್ಬ ಗೀತ ರಚನೆಕಾರನ ಸನ್ಮಾನ ಕಾರ್ಯಕ್ರಮವನ್ನು 40,000 ಜನ ವೀಕ್ಷಣೆ ಮಾಡಿದ್ದು ಬಹುಶಃ ಚಾರಿತ್ರಿಕವಾಗಿ ಬಹಳ ದೊಡ್ಡ ದಾಖಲೆ ಅಂತಲೇ ಹೇಳ್ಬೋದು. ಈ ಎರಡು ಕಾರ್ಯಕ್ರಮಗಳು ಆರ್ ಎನ್ ಜಯಗೋಪಾಲ್ ಅವರಿಗೆ ಬಹಳ ದೊಡ್ಡ ಉತ್ಸಾಹವನ್ನು ತಂದುಕೊಡ್ತು. ಈ ಉತ್ಸಾಹದಲ್ಲೇ ಅವರು ರಾಮಾಯಣ ಸೀರಿಯಲ್ಗೆ ಕೈ ಹಾಕಿದ್ರು, ನಾನು ರಾಮಾಯಣ ಸೀರಿಯಲನ್ನು ಮಾಡ್ತೇನೆ ಅಂತ. ಮತ್ತು ತುಂಬ ನಾವು ಆತಂಕ ಪಡುವ ಕಾರಣ ಇರಲಿಲ್ಲ, ಯಾಕಂದರೆ ಜಯಗೋಪಾಲ್ ಬಹಳ ಆರೋಗ್ಯಕರವಾಗಿ ಇದ್ದರು. ಹೀಗಾಗಿ ಅದು ಚೆನ್ನಾಗೆ ಇರ್ತಾರೆ ಅನ್ನೋದು ನಂಬಿಕೆ ಇತ್ತು. ಸೊ ಸೀರಿಯಲ್ನ ಕೆಲಸಗಳೆಲ್ಲ ಶುರುವಾಯಿತು. ಸೀರಿಯಲ್ಲು ಟೆಲಿಕಾಸ್ಟ್ ಕೂಡ 6 ತಾರೀಕು ಅದಕ್ಕೆ ಇಂದ ಶುರುವಾಗೋದು ಅಂತೆಲ್ಲ ತೀರ್ಮಾನ ಕೂಡ ಆಯಿತು.
ಇದಾದ ಮೇಲೆ ಮಾರ್ಚ್ ತಿಂಗಳಿನಲ್ಲಿ ಆರ್ ಎನ್ ಜಿ ಗೋಪಾಲ್ ಅವರಿಗೆ ಮೊಟ್ಟ ಮೊದಲನೇ ಬಾರಿಗೆ ಗಂಟಲು ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಯಿತು. ಗೊತ್ತಾದ ಮೇಲೆ ಅವರಿಗೆ ಕಿಮೊಥೆರಪಿ ಆಗಬೇಕು ಅಂತ ಏಪ್ರಿಲ್ 6ನೇ ತಾರೀಕು ಸೀರಿಯಲ್ ಶುರುವಾಯಿತು. ಏಪ್ರಿಲ್ 7ನೇ ತಾರೀಕು ಆರ್ ಎನ್ ಜಯಗೋಪಾಲ್ ಅವರಿಗೆ ಚೀವ್ ದೇಶಂಕರ್ ಪ್ರಶಸ್ತಿಯನ್ನು ಕೊಡುವ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕಾಗಿ ಅವರು ಬಂದರು. ಅದು ಬಹುಶಃ ಅವರು ಭಾಗವಹಿಸಿದ ಕೊನೆಯ ಸಾರ್ವಜನಿಕ ಕಾರ್ಯಕ್ರಮ. ಬಂದು ಈ ಕಾರ್ಯಕ್ರಮದಲ್ಲೆಲ್ಲ ಅವರು ಭಾಗಿಯಾಗಿ ತುಂಬ ಚೆನ್ನಾಗೇ ಮಾತಾಡಿದ್ರು. ಅವರ ಉದಯಶಂಕರ್ ಮತ್ತು ತಮ್ಮ ಒಡನಾಟದ ಅನೇಕ ಅನುಭವಗಳನ್ನು ಅವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಂಡ್ರು. ಇದಾದ ಮೇಲೆ ಅವರು ಚೆನ್ನೈಗೆ ವಾಪಸ್ ಹೋಗಿ ಮೊದಲನೇ ಕಿಮೊಥೆರಪಿ ಚಿಕಿತ್ಸೆಗೆ ಒಳಗಾದರು. ಚಿಕಿತ್ಸೆಗೆ ಒಳಗಾದ ಮೇಲೆ ಅವರಿಗೆ ಕಿಮೊಥೆರಪಿಯ ಸೈಡ್ ಎಫೆಕ್ಟಿಂದಾಗಿ ಮೊದಲನೇ ಎಫೆಕ್ಟ್ ಆಗಿದ್ದೇನು ಅಂತಂದರೆ ಅವರಿಗೆ ಅಕ್ಷರನ ಗುರುತಿಸೋದು ಓದೋದೇ ಕಷ್ಟ ಆಗೋ ಥರದಲ್ಲಿ ಅದು ನರ್ವ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಮಾಡಿಬಿಟ್ಟಿತ್ತು. ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡ ಮೇಲೆ ಅವರು ಮಾಮೂಲಿನ ಹಾಗೆ ಬಂದರು. ಇತ್ತಲಾಗ ಸೀರಿಯಲ್ಲು ನಡೀತಾ ಇತ್ತು, ಬಹಳ ರಾಮಾಯಣ ಬಹಳ ಪಾಪ್ಯುಲರ್ ಸೀರಿಯಲ್ ಆಗಿತ್ತು. ಉದಯ ಟಿ ವಿನಲ್ಲಿ ರಾಮಾಯಣ ಹೋಗ್ತಾಯಿತ್ತು. ಅವಾಗ ಇನ್ನೊಂದು ಭಾಳ ಜನಪ್ರಿಯವಾಗಿದ್ದ ಇನ್ನೊಂದು ಟಿ ವಿ ವಾಹಿನಿ ಈ ಟಿ ವಿ. ಈ ಟಿ ವಿನವರು ನಮಗೊಂದು ಸೀರಿಯಲ್ ಮಾಡಿಕೊಡಿ ಅಂತಂದರು. ಜಯಗೋಪಾಲ್ನವರು ಇಲ್ಲ, ಎರಡೆರಡು ಸೀರಿಯಲ್ ಮಾಡೋ ಶಕ್ತಿ ಇಲ್ಲ ನನಗೆ, ನಿಮಗೆ ನನ್ನ ಚಿತ್ರಗೀತೆಗಳ ಮೇಲೆ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಭಾಳೊಂದು ಭಾವಗೀತೆ ಅಂತ ನಾವು ಒಂದು ಪುಸ್ತಕ ಮಾಡಿದ್ವಿ. ಆರ್ ಎನ್ ಜಯಗೋಪಾಲ್ ಅವರ 250 ಚಿತ್ರಗೀತೆಗಳನ್ನು ಇಟ್ಕೊಂಡು ಈ ಚಿತ್ರಗೀತೆಗಳ ಟೈಟಲನ್ನು ಇಟ್ಕೊಂಡು ಭಾಳಂದು ಭಾವಗೀತೆ ಅಂತ ಒಂದು ಸೀರಿಯಲನ್ನು ಈ ಟಿ ವಿನವರು ಶುರು ಮಾಡಿದ್ರು. ಶ್ರೀನಿವಾಸ್ ಪ್ರಭು ಅವರು ಆರ್ ಎನ್ ಜಯಗೋಪಾಲ್ ಅವ್ರ ಜೊತೆಗೆ ಪ್ರತಿ ಚಿತ್ರಗೀತೆಗಳ ಬಗ್ಗೆ ಚರ್ಚೆ ಮಾಡೋದು, ಅದನ್ನು ಹಾಡೋದು, ಈ ಥರದ್ದೊಂದು ವಿಶಿಷ್ಟ ಸರಣಿ ಅಲ್ಲಿ ಶುರುವಾಯಿತು. ಎರಡೂ ಒಟ್ಟೊಟ್ಟಿಗೆ ಬರ್ತಾಯಿತ್ತು. ಒಂದು ರೀತಿಯಲ್ಲಿ ಜಯಗೋಪಾಲ್ ಅವರ ಜೀವನದ ಬಹಳ ಉಜ್ವಲ ಘಟ್ಟ ಅದು. ಇಡೀ ಕರ್ನಾಟಕ ಆರ್ ಎನ್ ಜಯಗೋಪಾಲ್ ಏನು ಮಾಡ್ತಾರೆ ಅಂತ ಕುತೂಹಲದಿಂದ ನೋಡ್ತಾ ಇದ್ದ. ಈ ಪ್ರತಿ ಭಾನುವಾರ ಎರಡೆರಡು ವಾಹಿನಿಗಳ ಮೂಲಕ ಜಯಗೋಪಾಲ್ ಬರ್ತಾಯಿದ್ರು, ಚರ್ಚೆಗಳು ನಡೀತಾ ಇತ್ತು. ಇಂಥ ಸಂದರ್ಭದಲ್ಲಿ ಸೀತಾ ಸ್ವಯಂವರದ ಶೂಟಿಂಗು ನಡೀಬೇಕು. ಏಪ್ರಿಲ್ 19ನೇ ತಾರೀಕು, ಏಪ್ರಿಲ್ 18ನೇ ತಾರೀಕು ಜಯಗೋಪಾಲು ಕಿಮೊಥೆರಪಿನ ಮುಗಿಸ್ಕೊಂಡು ಬಂದರು. ಬಂದ ಮೇಲೆ ಅವರು ಅವಾಗ ಮಲ್ಲೇಶ್ವರಂನಲ್ಲಿ ಒಂದು ಬಾಡಿಗೆ ಮನೆ ಮಾಡಿದರು. ಬಾಡಿಗೆ ಮನೆ ಮಾಡಿದರೆ ನಾನು ಮಧ್ಯಾಹ್ನ 2:30 ಸುಮಾರಿಗೆ ಅವ್ರನ್ನ ಭೇಟಿ ಮಾಡಿದೆ. ಆಗ ರೂಪ್ತಾರದಲ್ಲಿ ನನ್ನೊಂದು ಅಂಕಣ ಬರ್ತಾಯಿತ್ತು, ನೆನಪು ನಿನಾದ ಅಂತ. ಆವತ್ತಿನ ಸಂಚಿಕೆಯಲ್ಲಿ ನಾನು ಅಪಾರ ಕೀರ್ತಿ ಗಳಿಸಿ ಮೆರೆಯುವ ಬಗ್ಗೆ ಬರುತ್ತೆ ಸರಿ, ಅದನ್ನು ಅವ್ರಿಗೆ ತೋರಿಸ್ದೆ ಭಾಳ ಸಂತೋಷಪಟ್ಟರು. ಆಮೇಲೆ ಜಯಗೋಪಾಲ್ ಅವರು ಭಾವಮೈದ್ನ ಕ್ಯಾಪ್ಟನ್ ಸುಬ್ಬಣ್ಣ ಅಂತೇಳಿ, ಅವರು ಸೀರಿಯಲ್ನ ನಿರ್ಮಾಪಕರು ಮತ್ತು ಫೈನಾನ್ಷಿಯಲ್ ಒಬ್ಬರು, ಅವರು ಬಂದರು. ಆಮೇಲೆ ನಾನು ಸರ್ ಹೊರಡ್ತೀನಿ ಅಂಥೇಳಿ ರಾತ್ರಿ 9 ಗಂಟೆ ಸುಮಾರಿಗೆ ಮನೆಗೆ ವಾಪಸ್ ಬಂದೆ. ಮನೆಗೆ ವಾಪಸ್ ಬಂದರೆ ಬೆಳಗ್ಗೆ 6 ಗಂಟೆಗೆಲ್ಲ ಕ್ಯಾಪ್ಟನ್ ಸುಬ್ಬಣ್ಣ ಫೋನ್ ಮಾಡಿದ್ರು, ಜಯಗೋಪಾಲ್ಗೆ ಸ್ಟ್ರೋಕ್ ಆಗಿಬಿಟ್ಟಿದೆ, ಬನ್ನಿ ನೀವು ಕೂಡಲೇ ಅಂತೇಳಿ. ಸೀದಾ ನಾವು MS ರಾಮಯ್ಯ ಹಾಸ್ಪಿಟಲ್ಗೆ ಕರ್ಕೊಂಡೋದ್ವಿ. ಕರ್ಕೊಂಡೋದ್ರೆ ಜಯಗೋಪಾಲ್ ಮಾತಾಡ್ತಾ ಇದ್ರು, ನಾವು ಅಡ್ಮಿಷನ್ನು ಮತ್ತೊಂದು ಪ್ರೋಸೆಸ್ನೆಲ್ಲ ಮಾಡುವಾಗ ಅವ್ರು ಮಾತಾಡ್ತಾ ಇದ್ರು. ಆಮೇಲೆ ಇದ್ದಕ್ಕಿದ್ದ ಹಾಗೆ ಮಾತು ನಿಂತು ಹೋಗ್ಬಿಡ್ತು. ಸೊ ಬೇರೆ ಅವ್ರಿಗೆ ಬೇರೆ ಎಲ್ಲ ಎಚ್ಚರ ಇತ್ತು, ಕೈ ಸನ್ನೆ ಮಾಯಿ ಸನ್ನೆ ಎಲ್ಲ ಮಾಡೋರು, ಅದೆಲ್ಲ ತುಂಬ ಚೆನ್ನಾಗೇ ಇತ್ತು. ಬಟ್ ಅವರ ಮಾತು ನಿಂತು ಹೋಯಿತು. ನಾವು ಡಾಕ್ಟರ್ ಹತ್ರ ಹೇಗೆ ಇದು ಅಂತಂದರೆ, ಇಲ್ಲ ಅದು ಸ್ಪೀಚಿಂಗ್ ಥೆರಪಿ ಶುರು ಮಾಡಬೇಕು, ಮೊದಲು ಅವರು ಈ ಸ್ಟ್ರೋಕ್ ಎಫೆಕ್ಟಿಂದ ಒಂದೊಂದೊಂದೊಂದಾಗಿ ಹೊರಗಡೆ ಬರಲಿ, ಅವರು ಸ್ಟ್ರೋಕ್ ಎಫೆಕ್ಟಿಂದ ಹೊರಗಡೆ ಬಂದ ಮೇಲೆ ನಾವು ಸ್ಪೀಚಿಂಗ್ ಥೆರಪಿಯನ್ನು ಮಾಡೋಣ ಅಂತ ಹೇಳಿ ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಬಟ್ ಒಂದಂತೂ ಬಹಳ ಖಚಿತ ಇತ್ತು, ಜಯಗೋಪಾಲು ಈ ಒಂದು ಕಡೆ ಕ್ಯಾನ್ಸರ್, ಇನ್ನೊಂದು ಕಡೆ ಈ ಸ್ಟ್ರೋಕ್, ಎರಡರಿಂದಾಗಿ ಅವ್ರು ಮೊದಲನೇ ಹಾಗೆ ಆಗೋದಂತೂ ಕಷ್ಟ ಅಂತ ಹೇಳಿ ಅದು ನಮಗಿಂತ ಹೆಚ್ಚು ಅವರ ಮನಸ್ಸಿಗೆ. ಆಮೇಲೆ ಜಯಗೋಪಾಲ್ ಅವ್ರ ಹೆಂಡತಿ ಲಲಿತಾ ಜಯಗೋಪಾಲ್, ಈಗಿನ್ನು ಎಷ್ಟು ದಿನ ಸುಮ್ಮನೆ ಹಾಸ್ಪಿಟ್ಲಲ್ಲಿರೋದು, ಮದ್ರಾಸ್ಗೆ ಹೊರಟೋಗ್ಬಿಡೋಣ, ನಾವು ನಮ್ಮ ಮನೆಯಲ್ಲಿ ಇರ್ತಾರೆ, ಅಟ್ಲೀಸ್ಟ್ ಮನೆಯಲ್ಲಿ ಇರ್ತಾರೆ ಅಂಥೇಳಿ May 15 ಅವ್ರನ್ನ ಮನೆಗೆ ಕರ್ಕೊಂಡು ಹೋದರು. ಕರ್ಕೊಂಡು ಹೋದಾಗ ಅವಾಗ IPL ಸೀರೀಸ್, ಜಯಗೋಪಾಲ್ಗೆ ರಾಹುಲ್ ದ್ರಾವಿಡ್ ಅಂದರೆ ಬಹಳ ಇಷ್ಟ. ರಾಹುಲ್ ದ್ರಾವಿಡ್ ಅವ್ರ ಫ್ಯಾಮಿಲಿ ಫ್ರೆಂಡ್ ಕೂಡ, ಅವರ ಮನೆಗೆಲ್ಲ ಬಂದಿದ್ದರು. ಅದನ್ನು ಅವರು ರಾಹುಲ್ ದ್ರಾವಿಡ್ ಮ್ಯಾಚನ್ನು ಅವರು ಕುತ್ಕೊಂಡು ನೋಡಿದ್ರು. ರಾಹುಲ್ ದ್ರಾವಿಡ್ ಸಿಕ್ಸರ್ ಎದ್ದಾಗೆ ಅವರು ತಂಬಪ್ಪು ಸೈನ್ ಮಾಡಿ, ನೋಡಿ ದ್ರಾವಿಡು ಈ ಥರದ ಆಟ ಕೂಡ ಆಡ್ತಾರೆ ಅಂಥೇಳಿ ಭಾಳ ಸಂತೋಷ ವ್ಯಕ್ತಪಡಿಸಿ ಎಲ್ಲ ಮಾಡಿದರು. ಆದರೆ ಏಪ್ರಿಲ್ 19ನೇ ತಾರೀಕು ಮಧ್ಯಾಹ್ನ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು.
ಸೊ ಅವ್ರ ಮಗ ರವಿ ಪ್ರಶಾಂತ್ ಕೂಡಲೇ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೂ ಕೂಡ ಕನ್ನಡ ಚಿತ್ರರಂಗದ ಬಹಳ ಒಂದು ಉಜ್ವಲದ ಅಧ್ಯಾಯ ಅಂತ ಕರೀಬಹುದಾದ ಆರ್ ಎನ್ ಜೆ ಗೋಪಾಲ್ ನಮ್ಮನ್ನು ಬಿಟ್ಟು ಹೊರಟು ಹೋಗಿದ್ರು. ಕೇವಲ 2 ತಿಂಗಳಲ್ಲಿ 100% ಫಿಟ್ ಆದ ಆರ್ ಎನ್ ಜೆ ಗೋಪಾಲ್ 2 ತಿಂಗಳಲ್ಲಿ 0 ತಲುಪಿ ನಮ್ಮನ್ನು ಬಿಟ್ಟು ಹೋದರು. ಈ ದೀಪ ಆರೋಪ ಮುಂಚೆ ಭಾಳ ಉಜ್ವಲವಾಗಿ ಉರಿಯುತ್ತಂತೆ. ಹೀಗಾಗಿ ಜೆಗೋಪಾಲ್ ಅವರ ಕೊನೆಯ ದಿನಗಳು ಇಡೀ ಕರ್ನಾಟಕದಲ್ಲಿ ಆರ್ ಎನ್ ಜೆ ಗೋಪಾಲ್ ಬಗ್ಗೆ ಮಾತು, ಆರ್ ಎನ್ ಗೋಪಾಲ್ ಚರ್ಚೆ, ಎರಡೆರಡು ವಾಹಿನಿಗಳಲ್ಲಿ ಅವ್ರ ಬಗ್ಗೆ ಕಾರ್ಯಕ್ರಮ, ಇಂಥದ್ದೊಂದು ಬಹಳ ಸಮೃದ್ಧಿಯನ್ನು ಕಂಡು ಜೆಗೋಪಾಲ್ ನಮ್ಮಿಂದ ಮರೆಯಾದರು. ಜೆಗೋಪಾಲ್ ಅವರ ಹತ್ರ ಬಹಳಷ್ಟು ದೊಡ್ಡ ಸಂಗ್ರಹಗಳಿತ್ತು, ಸಾಕಷ್ಟು ಪುಸ್ತಕಗಳಿತ್ತು, ಗ್ರಾಮೋಫೋನ್ ಪ್ಲೇಟ್ಗಳಿತ್ತು, ಬಹಳ ಅಪರೂಪದ ಫೋಟೋಗಳಿತ್ತು. ನಾನು ಒಂದು ಸಲ ಆಗ ವಿಜಯ ಕರ್ನಾಟಕದ ಸಂಪಾದಕರಾದ ವಿಶ್ವೇಶ್ವರ ಭಟ್ರ ಅವ್ರ ಹತ್ರ ಪ್ರಸ್ತಾಪ ಮಾಡಿದೆ, ಜೈಗೋಪಾಲ್ ಲೆಗಸಿ ಇಲ್ಲಿಗೆ ಮುಗಿದು ಹೋಗಬಾರ್ದು, ಅದನ್ನು ಮುಂದುವರಿಸಬೇಕು. ಯಾಕಂದರೆ ಇಷ್ಟೆಲ್ಲ ಜೈಗೋಪಾಲ್ ಜೊತೆಗೆ ನಾವು ಇದ್ದವರಿಗೆ ನಮಗೆ ಜೈಗೋಪಾಲ್ ಯಾವತ್ತೇ ಇರಬೇಕು ಅವರು ಅಂತೇಳಿ ಅವರು ಬಹುಶಃ ಕನ್ನಡ ಪತ್ರಿಕೋದ್ಯಮ ಬಹಳ ವಿಶೇಷ ಭಾನುವಾರದ ಒಂದು ವಿಶೇಷ ಸಂಪಾದಕೀಯನ್ನು ವಿಶ್ವೇಶ್ವರ ಭಟ್ರು ಬರೆದರು, ಜೆಗೋಪಾಲ್ ಅವರ ಲೆಗಸಿ ಉಳಿಬೇಕು ಅಂಥೇಳಿ. ಆಗ ಅರವಿಂದ್ ಲಿಂಬಾವಳಿ ಅವರು ಉನ್ನತ ಶಿಕ್ಷಣ ಖಾತೆ ಸಚಿವರಾಗಿದ್ದರು, ಮತ್ತು ಮುರುಗಪ್ಪ ಅವರು ಜೆಗೋಪಾಲ್ ಅವರ ಬಹಳ ಆತ್ಮೀಯ ಸ್ನೇಹಿತರು, ಅವರು ಹಂಪಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದರು. ಇವರು ಇಬ್ಬರು ಕೂಡ ಆರ್ ಎನ್ ಜೆಗೋಪಾಲ್ ಅವರ ಶ್ರೀಮತಿಯವರಿಗೆ ಸಂಪರ್ಕ ಮಾಡಿ ಆರ್ ಎನ್ ಜೆಗೋಪಾಲ್ ಅವರ ಲೆಗಸಿಯನ್ನು ಮುಂದುವರಿಸೋದಕ್ಕೆ ನಾವು ಏನು ಸಹಾಯ ಬೇಕಾದರೂ ಮಾಡ್ತೀವಿ, ಹಂಪಿ ಯೂನಿವರ್ಸಿಟಿ ಕೂಡ ನಿಮ್ಮ ಜೊತೆಗಿದೆ, ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ನಿಮ್ಮ ಜೊತೆಗಿದೆ ಅನ್ನೋ ಭರವಸೆಯನ್ನು ಕೊಟ್ಟಾಗ ಜೆಗೋಪಾಲ್ ಅವರ ಮಡದಿ ಲಲಿತಾ ಜೆಗೋಪಾಲ್ ಯಾಕೆ ಇದು ಸರ್ಕಾರಕ್ಕೋ ಮತ್ತೊಬ್ಬರಿಗೆ ಹೋಗಬೇಕೋ, ನಾವು ಖಾಸಗಿಯಾಗೇ ಮಾಡೋಣ, ಜೆಗೋಪಾಲ್ ಅವರು ಯಾವ ಉನ್ನತ ಆಶಯನ್ನು ಇಟ್ಕೊಂಡಿದ್ರು ಅವ್ರು ಯಾವತ್ತೂ ಸರ್ಕಾರದ ಹಣ ಕೇಳಿದವರಲ್ಲ, ಸರ್ಕಾರದ ಸಹಾಯಧನ ಕೇಳಿದವರಲ್ಲ, ನಾವು ಸ್ವತಂತ್ರವಾಗೆ ಮಾಡೋಣ ಅಂಥೇಳಿ ಒಂದು ಟ್ರಸ್ಟನ್ನು ನಿರ್ಮಾಣ ಮಾಡಿದ್ರು. ಪಿ ಜಿ ಶ್ರೀನಿವಾಸ ಮೂರ್ತಿಗಳು, ವಿ ಎನ್ ಸುಬ್ರಾಯರು, ನಾನು ಆ ಟ್ರಸ್ಟ್ನಲ್ಲಿದ್ದೆ, ಆಮೇಲೆ ಕ್ಯಾಪ್ಟನ್ ಸುಬ್ಬಣ್ಣ ಅವರಿದ್ದರು, ಆಮೇಲೆ ಜೆಗೋಪಾಲ್ ಅವರ ನಾದಿನಿ ವಿಜಯ ಅವರು ಈ ಟ್ರಸ್ಟ್ನಲ್ಲಿದ್ದರು, ಆಮೇಲೆ ಜೆಗೋಪಾಲ್ ಅವರ ಬಹಳ ನಿಕಟವರ್ತಿಯೊಬ್ಬರು ಫಾದರ್ ನರನ್ ಅಂಥೇಳಿ ಅವರಿದ್ದರು. ನಾವೊಂದು ಟ್ರಸ್ಟನ್ನು ಮಾಡಿ ಜೆಗೋಪಾಲ್ ಅವರ ಅನೇಕ ಕನಸುಗಳನ್ನು ನನಸು ಮಾಡಬೇಕು, ಆಮೇಲೆ ಜೆಗೋಪಾಲ್ ಹೆಸರಿನಲ್ಲಿ ಫೆಲೋಶಿಪ್ಗಳು ಕೊಡಬೇಕು, ಜೆಗೋಪಾಲ್ ಹೆಸರಿನಲ್ಲಿ ಒಂದಿಷ್ಟು ಸಿನಿಮಾ ಕೋರ್ಸ್ಗಳನ್ನು ಮಾಡಬೇಕು, ಈ ಥರದೊಂದು ಬಹಳ ದೊಡ್ಡ ಯೋಜನೆಯನ್ನು ನಾವು ರೂಪುಗೊಳಿಸಿದ್ವಿ. ಆಮೇಲೆ ಜೈಗೋಪಾಲ್ ಅವರ ಹೆಸರಿನಲ್ಲಿ ಆರ್ ಎನ್ ಆರ್ ಪುರಸ್ಕಾರವನ್ನು ಕೊಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿದ್ವಿ. ಆರ್ ಎನ್ ಆರ್ ಪುರಸ್ಕಾರದ ಮೊದಲ ವರ್ಷ ನಾವು 2 ಅವಾರ್ಡ್ಗಳನ್ನು ಕೊಡೋದು ಹಿರಿಯರಾದ ಸಿ ವಿ ಶಿವಶಂಕರ್ ಅವರಿಗೆ ಮತ್ತು ಒಬ್ಬ ಯುವ ಗೀತ ರಚನಾಕಾರಿ ಕೊಡೋಣ ಅಂಥೇಳಿ ನಾವು ಕವಿರಾಜ್ ಅವರನ್ನು ಆಯ್ಕೆ ಮಾಡಿದ್ವಿ. ಚೌಡಯ್ಯ ಸಭಾಂಗಣದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ, ಅಲ್ಲಿ ಕೂಡ ಇಡೀ ಚೌಡಯ್ಯ ಸಭಾಂಗಣ ಬಹಳ ತುಂಬಿ ಇರ್ತಿತ್ತು. ರಮ್ಯ ಕಲ್ಚರಲ್ ಅಕಾಡೆಮಿಯವರು ಜೆಗೋಪಾಲ್ ಅವರ ಗೀತೆಗಳನ್ನು ಹಾಡಿದ್ರು. ಆವಾಗ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಜೈಮಾಲ್ ಅವರು ಬಂದಿದ್ದರು, ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾದ ನಾಗಾಭರಣ ಅವರು ಬಂದಿದ್ದರು, ಹಂಸಲೇಖ ಅವರು ಬಂದಿದ್ದರು. ನಾವು ಜೆಗೋಪಾಲ್ ಅವರ ಅನೇಕ ಕನಸುಗಳನ್ನು ಮುಂದುವರಿಸಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆದರೆ ಇಷ್ಟೊತ್ತಿಗಾಗಲೇ ಆರ್ ಎನ್ ಜೆಗೋಪಾಲ್ ಅವರ ಮಡದಿ ಲಲಿತಾ ಜೆಗೋಪಾಲ್ ಅವರಿಗೆ ಕೂಡ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಗಿತ್ತು. ಸೊ ಇನ್ನೊಂದು ಕಿಡ್ನಿಯನ್ನು ಅವರ ಬಾಡಿ ಎಕ್ಸೆಪ್ಟ್ ಮಾಡಲಿಲ್ಲ, ಹೀಗಾಗಿ ಅವರ ಆರೋಗ್ಯ ಡಿಟೋರಿಯೇಟ್ ಆಗಿ ಆಗ್ತಾ ಹೋಯಿತು. 2010 ಜೂನ್ನಲ್ಲಿ ಜೆಗೋಪಾಲ್ ಅವರ ಮಡದಿ ಲಲಿತಾ ಜೆಗೋಪಾಲ್ ಕೂಡ ನಮ್ಮನ್ನು ಬಿಟ್ಟು ಹೊರಟೋದ್ರು. ಆಮೇಲೆ ಟ್ರಸ್ಟ್ನ ಒಬ್ಬೊಬ್ಬರೇ ಸದಸ್ಯರು ನಮ್ಮನ್ನು ಅಗಲಿದ್ರು, ಸುಬ್ರಾಯರಿಲ್ಲ, ಪಿ ಜಿ ಎಸ್ ಇಲ್ಲ, ಈ ಥರದಲ್ಲಿ ಕೊನೆಗೆ ಟ್ರಸ್ಟ್ ಕೂಡ ಒಂದು ರೀತಿಯಲ್ಲಿ ವಿಘಟನೆ ಆಯಿತು. ನಮ್ಮ ಬಹಳ ದೊಡ್ಡ ಕನಸು ಏನಿತ್ತು, ಆರ್ ಎನ್ ಜೆಗೋಪಾಲ್ ಅವರ ಲೆಗಸಿಯನ್ನು ಕಾಪಾಡಬೇಕು ಅನ್ನೋದು, ಅದು ಸಾಂಸ್ಥಿಕ ರೂಪದಲ್ಲಿ ಆಗಿಲ್ಲ. ಆದರೆ ನಾನು ವೈಯಕ್ತಿಕವಾಗಿ ಜೆಗೋಪಾಲ್ ಅವರ ಕನಸುಗಳನ್ನು ಕಾಪಾಡುವ ಏನು ಮಾಡಬಹುದು ಅದನ್ನು ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಒಂದು ನಾನು ಆಗಲೇ ಹೇಳಿದಾಗೆ ಪಲ್ಲವಿ ಅನುಪಲ್ಲವಿ ಅವರ ಜೀವನ ಚರಿತ್ರೆಯ ಸಂಪುಟನ ತಗೊಂಡು ಬಂದೆ, ಅದು ಅದರ ತಿದ್ದಿದ ವಿಸ್ತೃತ ಆವೃತ್ತಿ ಮತ್ತು ಶೀಘ್ರದಲ್ಲೇ ಈ ವರ್ಷದಲ್ಲಿ ಮತ್ತೆ ಪ್ರಕಟಣೆ ಆಗುತ್ತೆ. ಆಮೇಲೆ ಜೆಗೋಪಾಲ್ 70ನೇ ವರ್ಷದ ಸಂದರ್ಭದಲ್ಲಿ ಅವರ ಬಾಳೊಂದು ಭಾವಗೀತೆ ಅಂಥೇಳಿ ಅವರ 250 ಚಿತ್ರಗೀತೆಗಳನ್ನು ತಗೊಂಡು ಬಂದಿದ್ದೆ ನಾನು. ಅದಾದ ಮೇಲೆ ನಾವು ವಸಂತ ಪ್ರಕಾಶನದಿಂದ ಇನ್ನಷ್ಟು ಇನ್ನೂ 50 ಹಾಡನ್ನು ಸೇರಿಸಿ 300 ಹಾಡುಗಳ ನಗುವ ನಯನ ಮಧುರ ಮೌನ ಅಂಥೇಳಿ ಒಂದು ಚಿತ್ರಗೀತೆ ಸಂಪುಟವನ್ನು 3 ಹಿಂದೆ ತಗೊಂಡು ಬಂದೆ. ಜೆಗೋಪಾಲ್ ನನ್ನ ಬಗ್ಗೆ ಇಟ್ಟಿದ್ದ ಪ್ರೀತಿ ಅಭಿಮಾನ ಇದರ ಒಂದು ರೀತಿ ಋಣ, ಈ ಋಣವನ್ನು ತೀರಿಸೋ ಅದು
ಈಗಲ್ಲ, ಇನ್ನು 7 ಜನ್ಮ ಹುಟ್ಟು ಬಂದರೂ ಬಹುಶಃ ಜಯಗೋಪಾಲ್ ಋಣ ತೀರ್ಸೋಕ್ಕಾಗಲ್ಲ. ಆದರೆ ನನ್ನ ಕೈಲಾದ ರೀತಿಯಲ್ಲಿ ಋಣ ತೀರಿಸೋ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಬಹುಶಃ ಈ ಇಷ್ಟು ಸಂಚಿಕೆ ನಾನು ಟೋಟಲ್ ಕನ್ನಡದಲ್ಲಿ ಏನು ಮಾತಾಡ್ಕೊಂಡು ಬಂದಿದ್ದೀನಿ ಆರ್ ಎನ್ ಜಯಗೋಪಾಲ್ ಅವ್ರ ಬಗ್ಗೆ, ಇದು ಒಂದು ರೀತಿಯಲ್ಲಿ ಜಯಗೋಪಾಲ್ ಅವರ ಋಣ ತೀರಿಸೋ ಕೆಲಸ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಮಹತ್ವದ ಗೀತ ರಚನೆಕಾರರ ಬಗ್ಗೆ ಮಾತಾಡೋಣ. ನಮಸ್ಕಾರ.